ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಕ್ ಸುಜಾ ಇವತ್ತು ನಾನು ಲೆಫ್ಟ್ ಓವರ್ ರೈಸಿಂದ ಅಂದರೆ ಅನ್ನ ಉಳಿದಿರತ್ತಲ್ವ ಅದರಿಂದ ಸಂಜೆ ಟೀ ಟೈಮಿಗೋಸ್ಕರ ಸೂಪರ್ ಟೇಸ್ಟಿ ಸ್ನ್ಯಾಕ್ಸನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ಬನ್ನಿ ಅದಕ್ಕೇನೆಲ್ಲ ಬೇಕೆಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ನೋಡಿ ಸ್ವಲ್ಪ ಪುದೀನ ಮತ್ತೊಂದೆರಡು ಈರುಳ್ಳಿ ತೊಗೊಂಡಿದ್ದೇನೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಮತ್ತೊಂದೆರಡು ಆಲೂ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಪಾತ್ರೆಯಲ್ಲಿ ಉಳಿದ ಅನ್ನ ಇರುತ್ತಲ್ವ ಅದನ್ನು ತೆಗೆದಿಟ್ಕೊಳ್ಳಿ ಅದಕ್ಕೆ ಬೇಯಿಸಿಟ್ಕೊಂಡ ಆಲೂಗಡ್ಡೆಯನ್ನು ಮತ್ತು ಎಲ್ಲ ಸೊಪ್ಪುಗಳನ್ನು ಹೆಚ್ಚಿ ಹಾಕ್ಕೊಳ್ಳಿ ಅದರೊಟ್ಟಿಗೆ ಈಗ ನಾವು ಮಸಾಲೆ ಪದಾರ್ಥ ಹಾಕೋಣ ಅರ್ಧ ಚಮಚದಷ್ಟು ಜೀರಿಗೆ ಹುಡಿಯನ್ನು ಮತ್ತೊಂದು ಅರ್ಧ ಚಮಚ ಕೊತ್ತಂಬರಿ ಹುಡಿಯನ್ನು ಒಂದು ಚಮಚದಷ್ಟು ಮೆಣಸಿನ ಹುಡಿಯನ್ನು ಸ್ವಲ್ಪ ಮಟ್ಟಿಗೆ ಅರಿಶಿಣದ ಹುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲವನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇವೆಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿದ ಮೇಲೆ ಹದ ಈ ರೀತಿ ಬರುತ್ತೆ ನೋಡಿ ಅದನ್ನು ಚಪ್ಪಟೆ ಆಕಾರದಲ್ಲಿ ಮಾಡಿಕೊಂಡು ತವಾ ಬಿಸಿ ಆದ ಮೇಲೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿಬಿಟ್ಟು ಅದರ ಮೇಲೆ ಹಾಕಿ ಫ್ರೈ ಮಾಡಬೇಕು ನಾವು ಇದರಲ್ಲಿ ಈಗ ಡೀಪ್ ಫ್ರೈ ಮಾಡ್ತಿಲ್ಲ ಚಾಲು ಫ್ರೈ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಎಣ್ಣೆ ಸಾಕಾಗತ್ತೆ ಹಾಗೆ ಎರಡು ಕಡೆ ತಿರುವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನಮ್ಮ ಸೂಪರ್ ಟೇಸ್ಟಿ ಲೆಫ್ಟೋವರ್ ರೈಸ್ ಸ್ನ್ಯಾಕ್ಸ್ ಸಖತ್ತಾಗಿ ರೆಡಿ ಆದಂಗೆ ಅನ್ನ ಹೆಚ್ಚಿಗೆ ಇದ್ದಾಗ ಎಸೆಯೋಕ್ಕೆ ಹೋಗಬೇಡಿ ವೇಸ್ಟ್ ಹೋಗಬೇಡಿ ಅನ್ನ ದೇವ್ರಲ್ವ ನಮಗೆ ಹೊಟ್ಟೆ ತುಂಬಿಸತ್ತಲ್ವ ಸೊ ಅದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡಿದರೆ ಎಕ್ಸ್ಟ್ರಾ ತಿಂಡಿ ಮಾಡ್ದಂಗೂ ಆಗುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಂಜೆ ಟೀ ಟೈಮಿಗೋಸ್ಕರ ಒಂದೊಳ್ಳೆ ಸ್ನ್ಯಾಕ್ಸು ಸಹ ಸಿಕ್ಕಂಗಾಗುತ್ತೆ ನಿಮ್ಮ ಫ್ರೆಂಡ್ಸಿಗೂ ರೆಸಿಪಿಯನ್ನು ತಪ್ಪದೇ ಶೇರ್ ಮಾಡಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ನನ್ನ ಚಾನಲನ್ನು ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್